ಏನು ಊರಲ್ಲ ಆಡಿಸ್ಕೊಂಡು ಕವಿತೆ ಹೇಳ್ತಿದ್ರಲ್ಲ, ಏನ್ ನಿಮ್ ಕತೆ? ನಮ್ದು ಕತೆ ಅಲ್ಲ ಸ್ವಾಮಿ, ವ್ಯಥೆ. ನಂಗೆ 6,000 ರೂಪಾಯಿ ಸಂಬಳ, ಗವರ್ಮೆಂಟ್ ಕೆಲ್ಸ, RTO ಡಿಪಾರ್ಟ್ಮೆಂಟ್, ಸಂಬಳದ ಮೇಲೆ ಗಿಂಬಳ. ನಿಮ್ ತಂಗಿನ ನನ್ಗೆ ಕೊಡ್ಬೇಕು, ನನ್ ತಮ್ಮನ್ ಯಾಕೆ ಕೊಡ್ತೀರಿ? ಅವನ ಕೆಲ್ಸ ಕಾರ್ಯ ಏನು ಇಲ್ಲ. ಇದು ನಿಮ್ ತಂಗಿ ಭವಿಷ್ಯದ ಪ್ರಶ್ನೆ, ಯೋಚನೆ ಮಾಡಿ. ಇವನ ಇವನು ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಬರೋದು ರಾತ್ರಿ 12 ಗಂಟೆಗೆ. ಇವನ್ ಮದುವೆ ಆದ್ರೂ ಇವಳ ಜೊತೆ ದಿನ ಪೂರ್ತಿ ಇರೋರು ಯಾರು? ನಾನು. ನನಗೆ ಕೊಟ್ಟು ಮದುವೆ ಮಾಡ್ಬಿಡಿ, ದಿನ ಪೂರ್ತಿ ಚೆನ್ನಾಗಿ ನೋಡ್ಕೊಂಡ್ಬಿಡ್ತೀನಿ. ಮುಚ್ಕೊಂಡ್ ಕುತ್ಕೊಂಡ, ನನ್ ತಂಗಿ ಯಾರು ಇಷ್ಟ ಪಡ್ತಾಳ ಅವ್ರಿಗೆ ಮದುವೆ ಮಾಡ್ಕೊಡೋದು. ತಂಗಿ ಬಾಮ. ಇದ್ಯಾಕೋ ವರ್ಕೌಟ್ ಆಗ್ತಿಲ್ವೇ? ಇದು ಸಂಬಳದವರಿಗೆ ಸರಿ, ಖಾಲಿ ಕುಂತವರಿಗಲ್ಲ. ನಾನು ನಿರುದ್ಯೋಗಿ, ಕೆಲಸ ಇಲ್ಲ. ನಮ್ಮಣ್ಣ ರಾತ್ರಿ 12 ಗಂಟೆಗೆ ಬಂದ್ರು, ಬೆಳಿಗ್ಗೆ 6 ಗಂಟೆ ತನಕ ಚೆನ್ನಾಗಿ ನೋಡ್ಕೊತಾನೆ. ಅವನಿಗೆ ಕೊಟ್ಟು ಮದುವೆ ಮಾಡ್ಬಿಡಿ. ಇಲ್ಲ, ನೀನ್ ಮೊದ್ಲೇನ್ ಬಗ್ಲಿದ್ಯೋ ಅದೇ ಕರೆಕ್ಟ್. ನೀನೇ ಮದುವೆ ಆಗ್ಬೇಕು, ಇವನಿಗೆ ಮದುವೆ ಮಾಡ್ಕೊಟ್ಬಿಡಿ. ನಾನು ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಬಹಳ ಸುಸ್ತಾಗಿರ್ತೀನಿ. ಇವನು ಮನೆಯಲ್ಲಿ ಆರಾಮಾಗಿರ್ತಾನೆ, ಪುರ್ಸೊತ್ ನಾಯ್ಡು ಅವನೇ ಚೆನ್ನಾಗಿ ನೋಡ್ಕೊಂತಾನೆ. ನನ್ ತಲೆಯಲ್ಲಾದ್ರೂ ಏನಿದೆ, ಒಂದು ಕೂದಲು ಇಲ್ಲ, ನನ್ ಮುಖಕ್ಕೆ ಯಾಕೆ ಮದುವೆ? ಇವನೇ ಮದುವೆ ಆಗ್ಲಿ. ಅಣ್ಣ, ಮದುವೆಗೆ ಕೂದಲಿಗೆ ಎಂತ ಸಂಬಂಧ? ನಂಗೆ ಈಗ ಜ್ಞಾನದೇ ಆಗಿದೆ, ಮದುವೆನೇ ಬೇಡ ಅಂತ. ನೀನೊಮ್ಮೆ ಮದುವೆ ಆಗು, ನಾನು ಕಾಲುಂಗ ನೋಡ್ಕೊಂಡು ಮುಖ ನೋಡದೆ ನಿಭಾಯಿಸ್ಕೊಂಡು ಹೋಗ್ತೀನಿ. ಅಲ್ಲ, ಆ ಶ್ರೀರಾಮಚಂದ್ರ ಬಿಟ್ರೆ ತಮ್ಮನ್ನ ಪ್ರೀತಿ ಮಾಡೋ ಬ್ರದರ್ ನಾನೊಬ್ನೇ. ಈಗ ನಾನು ಹೇಳಿದ್ರೆ ಮುಗೀತು, ನೋ ಡಿಸ್ಕಷನ್. ನೋಡಮ್ಮ, ನಿನ್ಗೆ ಯಾರು ಬೇಕು ಅನ್ಸುತ್ತೋ ಅವ್ರು ಹೂನಾರ ಹಾಕಮ್ಮ, ಹೋಗಮ್ಮ. ಇವಳನ್ನ ನನಗ್ ಕಟ್ಟಾಕ ನೋಡ್ದೆ ಅಲ್ಲ, ಈ ಸುಂದರಿ ಕಟ್ಕೊಂಡು ಸಾಯಿ ನನ್ ಮಗನ. ಈ ಬುದ್ಧಿ ಮಗು ಬರುತ್ತೆ ನನ್ನ. ಅಲ್ಲಯ್ಯ, ಈ ಮುಖಕ್ಕೆ ನಿನ್ ಮುಖ ಇಷ್ಟ ಆಗ್ಲಿಲ್ಲ ಅಂದ್ಮೇಲೆ ಪ್ರಪಂಚದಲ್ಲಿ ನಿಂದ ಯಾವ ಹುಡುಗಿಗೆ ಇಷ್ಟ ಆಗ್ತೀಯಾ? ಹೋಗೋಗಿ ಮಠ ಸೇರ್ಕ. ನಿಮ್ ವೇದನೆ ನಮ್ಗೆ ಅರ್ಥ ಆಯ್ತು ತಂದೆ, ನೀವು ತೊಡೆ ಅಲ್ಲಾಡ್ಸದನ್ನ ಮುಂದುವರ್ಸಿ. ತೊಡೆ ಒಂದೇ ಅಲ್ಲ ಬಟ್ರೆ, ನಮ್ ದೊಡ್ಡಪ್ಪನ ಮಗಳು ನನ್ನಂಗೆ ಅವಳು ಟ್ರೈ ಮಾಡ್ತೀರಾ? ಯಾರು ಎಡ್ಗೈ ಇಲ್ವಲ್ಲ ಅವಳ ಬಿಡ್ರಿ, ನಮ್ಗೀಗ ಆಸೆನೆ ಹೊರಟೋಗಿದೆ. ಓ, ಹೆಣ್ಣಿನ ಆಸೆನೆ ಹೊರಟೋಗಿದೆ? ಇಲ್ಲ, ಮದುವೆ ಆಸೆ ಬಿಟ್ಬಿಟ್ಟಿದ್ದೀನಿ ಅಷ್ಟೇ.